ಏನು ಹೇಳ್ತೀರಾ ತಮ್ಗೆ ಎಷ್ಟು ಈಗ ವಯಸ್ಸು? ನಿಮಗೆ 80 ವರ್ಷ. 80 ವರ್ಷ. ಹೆಸರು ನಿಮ್ಮದು? ಎನ್ ಪುಟ್ಟಪ್ಪ. ಪುಟ್ಟಪ್ಪ, ಜೆ ಡಿ ಎಸ್ ಕಾರ್ಯಕರ್ತರಾಗಿ ಜೆ ಡಿ ಎಸ್ ಪರವಾಗಿ ತಾವು ಏನು ಕೆಲಸ ವಹಿಸಿ ಹುಡುಗ ಕೆಲಸ ಮಾಡ್ತಿದ್ದೀರ? ಯಾಕಾಗಿ ನಿಖಿಲ್ ಕುಮಾರಸ್ವಾಮಿ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಕಾಲೇಜ್ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ಸಾಲ ಮನ್ನಾ ಮಾಡಿದ್ದಾರೆ. ವ್ಯಕ್ತಿ ಸಿದ್ದರಾಮಯ್ಯ ಗಂಗ್ಸರಿಗೆ ಓಟ್ ಕೊಟ್ಟರು, ಗಂಡಸರು ಹಾಕಿದ್ರು, ಈಗ ಗಂಡಸರಿಗೂ ಮಾಡಬೇಕಿತ್ತು ಓಟ್. ನಮ್ಮಂತ ವಯಸ್ಸಾಗಿದ್ರು ದುಡ್ಡು ಕುಮಾರಸ್ವಾಮಿ ವ್ಯಕ್ತಿ ಬಡವನು, ಒಂದು ದೂರಾಂಕರ ಇಲ್ಲ, ಒಂದು ಜಂಬ ಇಲ್ಲ, ಒಂದು ರೌಡಿ ಜನ ಇಲ್ಲ, ಒಬ್ಬರ ಟ್ರಾನ್ಸ್ಫರ್ ಮಾಡಿಲ್ಲ. ಎಲ್ಲ ಕಡೆ ಕಾಲೇಜ್ಗಳು ಈ ಆಸ್ಪತ್ರೆಗಳು ಎಲ್ಲ ಓಪನ್ ಮಾಡಿದ್ರೆ ವ್ಯಕ್ತಿ ಒಳ್ಳೆಯವನು ಅಂಥವ್ರಿಗೆ ಓಟ್ ಕೊಡೋದು ನಿಖಿಲೇ ಗೆಲ್ಲುವನಿಲ್ಲ. ಗೆದ್ದೇ ಗೆಲ್ತಾರೆ ನಿಖಿಲು. ನಿಖಿಲ್ ಕುಮಾರಸ್ವಾಮಿಯವ್ರು ಗೆಲ್ತಾರೆ ಅಂತ ಹೇಳ್ತಾ ಇದ್ದೀರಾ, ಕುಮಾರಸ್ವಾಮಿ ಅವರು ಹಿಂದೆ ಏನು ರೈತರ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಒಳ್ಳೆ ಕೆಲಸ ಮಾಡೋದಲ್ಲ, ಒಯಪ್ಪಿದ್ ಮಾಡವ್ರೆ, ಎಲ್ಲ ಕೆಲಸ ಬಡ ಬಗ್ಗೆಲ್ಲ ಮಾಡವ್ರೆ, ರೋಡ್ಗಳು ಮಾಡವ್ರೆ, ಕಾಲೇಜ್ಗಳು ಮಾಡವ್ರೆ. ವ್ಯಕ್ತಿ ಬಳ್ಳನು ಅವ್ನ ಮಣ್ಣಿನ ಮಗ, ಅವರು ಕುಮಾರಸ್ವಾಮಿ ಬಣ್ಣನ ಮಗ ಅಲ್ಲ, ಮಣ್ಣಿನ ಮಗ. ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರಿಗೆ ನಾವು ಓಟ್ ಹಾಕ್ಬೋದು, ನಿಖಿಲ್ಗೆ ಓಟ್ ಹಾಕೋದು, ನಿಖಿಲ್ನೇ ಗೆದ್ದಿದೆ. ಯೋಗೇಶ್ವರ ಅವರು, ಸಿಪಿ ಯೋಗೇಶ್ವರ ಅವರು ಕೆಲಸ ಏನು ಮಾಡಿದ್ರು? ಏನು ಮಾಡ್ತೀವಿ? ಎಲ್ಲ ತಿನ್ನಿಸ್ಲ, ಏನು ಇಟ್ಟಿಂದ ಹತ್ಲಾಗ ಹೋಗ್ತಾನೆ, ಅಟ್ಲಿಂದ ಇಟ್ಲಾಗ ಬರ್ತಾನೆ, ಯಾರು ನಂಬೋ ನಾವು? ಅವನ ಜೊತೆ ನಾವು ಹೋಗ್ಕಾರೆ ಸರ್ವನಗೌಡ ಬಿ ಜೆ ಪಿ ಸರ್ಕಾರ ಮಾಡಿದ್ರು, ಅವನಲ್ಲ ಬಿ ಜೆ ಪಿ ಸರ್ಕಾರ. ಏನು ಮಾಡಲಿ, ಅವನು ಬಿ ಜೆ ಪಿ ಸರ್ವನಗೌಡ ಸಿ ಎಂ ಆಗಿದ್ದ, ಆಗ ನೀ ಎಲ್ಲ ಕೇಳ್ಕೊಂಡು ನೀನು ಚಿಂತಿಸ್ಲ. ಹಾಂ, ಸರ್ವನಗೌಡ. ಈಗ ನಿಮಗೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ಕ್ಷೇತ್ರದಿಂದ ಆಯ್ಕೆಯಾಗಿ ಶಾಸಕರಾಗಿ ಆಯ್ಕೆ ಆದರೆ ಯಾವ ಕೆಲಸಗಳಾಗಬೇಕು ಅಂತೀರಾ? ಮಾಡ್ತಾರೆ ಕೆಲಸ, ಮಾಡ್ತಾರೆ ಕೆಲಸ ಮಾಡಿಲ್ಲ, ತಂದೆ ಎಲ್ಸಲ ಉಳಿಸ್ಕೊಡ್ತಾನೆ. ಇಲ್ಲಿ ಅವರು ಕುಮಾರಸ್ವಾಮಿ ಎಲ್ಸಲ ಉಳಿಸ್ಕೊಡ್ತಾನೆ, ಪಟ್ಟ ಹುಡುಗ ವಯಸ್ಸು ಹುಡುಗ ಅವನಿಗೆ ಓಟ್ ಹಾಕೋದು, ಅವನ ಮುಂದಕ್ಕೆ ತರ್ತಿದ್ದೆ. ಅಲ್ಲ, ನೀವು ಏನು ಕೆಲಸಗಳ ನಿರೀಕ್ಷೆ ಮಾಡ್ತೀರಾ? ಚನ್ನಪಟ್ಟಣ ಎಲ್ಲ ಮಾಡಿ ಎಲ್ಲ ಕೆಲಸ ಮಾಡ್ತಾರೆ ಅವರು. ಓ, ಚನ್ನಪಟ್ಟಣ 2 ಸಲ ಸೋಲ್ಸಾರೆ, ಎಮ್ ಪಿ ರೀ ಮಂಡ್ಯದಲ್ಲಿ ಸೋಲ್ಸಾರೆ, ಇದು ರಾಮನಗರ ಸೋಲ್ಸಾರೆ. ಇದು ಬಾದ ಗಂಡು ವಯಸ್ಸು ಹುಡುಗ ಪಟ್ಟ ಹುಡುಗ ಅವ್ನಿಗೆ ಓಟ್ ಕೊಡ್ಬೇಕು, ಅವನೇ ಗೆಲ್ಲಿಸ್ತೀವಿ. ಗೆಲ್ಲಿಸ್ತೀರಾ? ಉಪಚುನಾವಣೆ ಇರೋ ನಿಟ್ಟಿನಲ್ಲಿ ಏನು ಸಿಪಿ ಯೋಗೇಶ್ವರ ಅವರ ವಿರುದ್ಧವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಯಾಕಾಗಿ ಗೆಲ್ತಾರೆ ಅಂತ ಅನ್ಸುತ್ತೆ ಸರ್? ದೇವೇಗೌಡರ ಹೆಸರು, ಅವ್ರು ಮಾಡಿರುವಂಥ ಕೆಲಸ, ಮಾಜಿ ಪ್ರಧಾನಿ, ಕರ್ನಾಟಕದ ಮಾಜಿ ಪ್ರಧಾನಿ, ಹಿಂದೇನೂ ಆಗಲ್ಲ, ಮುಂದೇನೂ ಆಗಲ್ಲ, ಇನ್ನು ಹಿಂದೆ ಅವ್ರು ಆಗ್ಬಿಟ್ಟವ್ರೆ, ಇನ್ನು ಮುಂದೆ ಯಾರೂ ಆಗಲ್ಲ ಕರ್ನಾಟಕದಿಂದ. ಕುಮಾರಸ್ವಾಮಿ ಅವರಂತೂ ಹೇಳ್ತಿರ್ದು, ಅವರ ಮನೆ ತಗೋಯ್ತಾರಲ್ಲ ಬಡವರು, ಸೆನ್ಸಸ್ ಮಾಡಲಿ ಬೇರೆ ಮುಖ್ಯಮಂತ್ರಿಗಳು ಅವರೆಲ್ಲ ಪಕ್ಷದವರು, ಅವ್ರ ಮನೆ ತಾವೋ ನಿಮ್ಮಂಥವ್ರು ಸೆನ್ಸಸ್ ಮಾಡಿ. ಆ ಕುಮಾರಸ್ವಾಮಿ ಕುಮಾರಣ್ಣನ ಮನೆ ತಾವು ಬಡವರು ಎಷ್ಟು ಜನ ನಿಂತಿರ್ತದೆ, ಎಷ್ಟು ಜನ ಈಚೆ ಕಳಿಸ್ತಾರೆ ಮನೆಯಿಂದ ಈಚೆಗೆ, ನಿಮ್ಮ ಮನೆ ತಾವು ಸೆನ್ಸಸ್ ಮಾಡಲಿ, ಅವ್ರ ಮನೆ ತಾವೆ ಸೆನ್ಸಸ್ ಮಾಡಿಬಿಟ್ಟು ಅವ್ರ ಲೀಸ್ಟ್ ಕೇಳಲಿ, 3 ಪಕ್ಷದವ್ರು ಕೇಳಲಿ. ಕುಮಾರಣ್ಣನ ಮನೆ ತಾವು ನಂಬರ್ 1 ಬರ್ತದೆ, ಅಲ್ಲಿ ಡೂಪ್ಲಿಕೇಟು, ಎಲ್ಲಿ ಅಲ್ಲಿ ಡೂಪ್ಲಿಕೇಟು ಬಡವರು. ಅವ್ರ ಮನೆ ತಕ್ಕ ಯಾರು ಹೋಗಲ್ಲ, ಕಣ್ಣೀರು ಹಾಕ್ತಾರೆ. ಕುಮಾರಣ್ಣ ಜನಕ್ಕೆ ಅಭಿಮಾನ ಕೊಟ್ಟು ಕೆಲಸ ಮಾಡಿರುವಂಥದನ್ನು ಜನ ಒಂದೋಟ್ಗೆ 4 ಓಟು ಹಾಕ್ಸೋ ಶಕ್ತಿ ನನ್ನಂಥವನಿಗದೆ. ಯಾರಿಗೆ? ನಂದು ಒಂದೋಟು, 4 ಓಟು ಕಾಂಗ್ರೆಸ್ನವ ತಗೊಂಡು ಕಾಲು ಕಟ್ಟಿ ಓಟ್ ಹಾಕ್ಸುವಂಥ ಶಕ್ತಿ ನನಗದೆ. ಈಗ ಏನು ಜೆ ಡಿ ಎಸ್ ಕಾರ್ಯಕರ್ತರುಗಳು ತಾವು ಸ್ವಖುಷಿಯಿಂದ ಏನು ಬಹಳ ಜೋಶಿಂದ ಈ ಒಂದು ಚುನಾವಣೆಯನ್ನು ಮಾಡ್ತಾ ಇರುವಂಥದ್ದು, ಸೊ ಯಾಕಾಗಿ ಇಷ್ಟೊಂದು ಹುರುಪಿನಿಂದ ತಾವು ಈ ಮತ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು? ಹಾಗೆಯೇ ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆದ್ದರೆ ಅಭಿವೃದ್ಧಿ ಕೆಲಸಗಳು ಆಗುತ್ತೆ ಅನ್ನುವಂಥ ಭರವಸೆ ತಮಗಿದೆಯಾ? ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆದ್ದರೆ ಇಲ್ಲಿವರೆಗೆ ದೇವೇಗೌಡರು ಕುಮಾರಣ್ಣ ಏನು ಮಾಡಿದಾರೋ ಟ್ರಿಬಲ್ ಮಾಡ್ತಾರೆ ಅವರು. ಓಕೆ, ಟ್ರಿಬಲ್ಲು, ಡಬಲ್ಲು, ಟ್ರಿಬಲ್, ಇಲ್ಲಿ ಚನ್ನಪಟ್ಟಣ ತಾಲೂಕು ಟ್ರಿಬಲ್ ಕೆಲಸ. ಕಾಲೇಜು ಹುಡುಗರಿಗೆ ಹುಡುಗಿರಿಗೆ ರೈತರಿಗೆ ಪ್ರತಿಯೊಂದು ಕ್ಯಾಸ್ಟ್ಗೂ ಒಳ್ಳೆ ಉಪಯೋಗ ಅಂತ ಕೆಲಸನ ಅವ್ರು ಮಾಡ್ತಾರೆ, ನಿಷ್ಠೆಯಿಂದ ಮಾಡ್ತಾರೆ ಸರ್.